ಏಂಜಲ್ ಜಲಪಾತವನ್ನು ಏರುವ ವಿಷಯವಾಗಿ ಸಾಕಷ್ಟು ಸುದ್ದಿಯಾಗುತ್ತಿರುವ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಕರ್ನಾಟಕದ ಮಂಕಿ ಕಿಂಗ್ ಜೀವನದಲ್ಲಿ ನಡೆದು ಬಂದ ಹಾದಿಯನ್ನ, ಅವರಿಗೆ ಎದುರಾಗಿರುವ ಸಮಸ್ಯೆಗಳು ಹಾಗೂ ಆಗಿರುವ ಅನ್ಯಾಯವನ್ನ ಕೇಳಿದರೆ ನಿಜಕ್ಕೂ ಒಂದು ಕ್ಷಣ ಕರುಳು ಚುರುಕೆನಿಸುತ್ತದೆ. ಇಷ್ಟೊಂದು ಫೇಮಸ್ ಆಗಿರುವ ಜ್ಯೋತಿರಾಜ್ ಜೀವನದ ಸತ್ಯ ಕಥೆಯನ್ನ ಈ ವಿಡಿಯೋದಲ್ಲಿ ಬಿಚ್ಚಿಡುವ ಪ್ರಯತ್ನ ಇದೆ ನೋಡಿ. ಅದಕ್ಕಿಂತ ಮುಂಚೆ ನೀವು ಜ್ಯೋತಿರಾಜ್ರವರ ಪ್ರತಿಭೆಯನ್ನ ಇಷ್ಟಪಡುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಮೂಲತಃ ತಮಿಳುನಾಡಿನವರಾದ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಒಂದು ದಿನ ಇದ್ದಕ್ಕಿದ್ದಂತೆ ತನ್ನ ಮನೆಯಲ್ಲಿ ಹೊಡೆಯುತ್ತಾರೆ ಎಂದು ಭಯಭೀತರಾಗಿ ಕರ್ನಾಟಕಕ್ಕೆ ಓಡಿ ಬಂದು ಬಿಡುತ್ತಾರೆ. ಉತ್ತರ ಕರ್ನಾಟಕ ತಲುಪಿದ ಜ್ಯೋತಿರಾಜ್ ಆರಂಭದ ದಿನಗಳಲ್ಲಿ ಕೂಲಿ ಕೆಲಸವನ್ನ ಮಾಡಿಕೊಂಡು ಜೀವನ ಸಾಗಿಸುತ್ತಾರೆ. ಆದರೆ ಜೀವನದಲ್ಲಿ ಜಿಗುಪ್ಸೆಯನ್ನ ಹೊಂದಿ ಒಂದು ದಿನ ಚಿತ್ರದುರ್ಗದ ದೊಡ್ಡ ಬಂಡೆಕಲ್ಲೊಂದರ ಮೇಲೆ ಹತ್ತಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲು ಮುಂದಾಗುತ್ತಾರೆ. ಆದರೆ ಆಗ ಅಲ್ಲಿದ್ದ ಜನ ಇವರನ್ನ ನೋಡಿ ಚಪ್ಪಾಳೆಯನ್ನ ಹೊಡೆಯುತ್ತಾರೆ. ಕೋತಿಯಂತೆ ಈ ಬಂಡೆಯನ್ನ ಏರಿಬಿಟ್ಟೆಯಲ್ಲ ಎಂದು ಶಾಬಾಸ್ ಎನ್ನುತ್ತಾರೆ. ಬಂಡೆ ಏರುವಾಗ ಉದ್ದೇಶ ಕೆಳಗೆ ಇಳಿಯುವಾಗ ಇರಲಿಲ್ಲ. ತಿರುಗಿ ನೋಡಿದಾಗ ತನ್ನಲ್ಲಿರುವ ಪ್ರತಿಭೆ ಏನೆಂಬುದು ಗೊತ್ತಾಗುತ್ತದೆ. ಆನಂತರ ಪ್ರತಿದಿನ ಕೋತಿಗಳನ್ನ ನೋಡಿಕೊಂಡು ಗೋಡೆಗಳನ್ನ ಹಾಗೂ ಬಂಡೆಗಳನ್ನ ಹತ್ತುವುದನ್ನ ಕಲಿಯುತ್ತಾರೆ. ಆನಂತರ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡ ಬಂಡೆ ಹತ್ತುವುದನ್ನ ಕಲಿತು ಮಾಧ್ಯಮಗಳ ಮೂಲಕ ಕರ್ನಾಟಕಕ್ಕೆ ಪರಿಚಯವಾಗುತ್ತಾರೆ. ಇವರ ಪ್ರತಿಭೆಯನ್ನ ಕಂಡು ಚಿತ್ರರಂಗದ ಕೆಲವು ಸ್ಟಂಟ್ ಮಾಸ್ಟರ್ಗಳು ಇವರಿಗೆ ಜೀವನವನ್ನ ರೂಪಿಸಿಕೊಡುತ್ತೇವೆ ಎಂದು ಹೇಳಿ ಅಲ್ಲಿ ಕೂಡ ಮೋಸ ಮಾಡಿಬಿಡುತ್ತಾರೆ. ಆನಂತರ 2014ರಲ್ಲಿ ಕಷ್ಟಪಟ್ಟು ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸಿದ ಚಿತ್ರ ರಾಕಿಂಗ್ ಸ್ಟಾರ್ ಯಶ್ ರವರ ರಾಮಾಚಾರಿ ಸಿನಿಮಾದ ಎದುರು ತೆರೆ ಕಂಡು ಸೋತು ಸುಣ್ಣವಾಗಿ ಬಿಡುತ್ತದೆ. ಈ ಚಿತ್ರದಲ್ಲಿ ಪ್ರಮುಖವಾಗಿ ಇಬ್ಬರು ಹೀರೋಯಿನ್ಗಳು ಕಾಣಿಸಿಕೊಂಡಿರುತ್ತಾರೆ. ಇದಾದ ನಂತರ ಚಿತ್ರರಂಗದಲ್ಲಿ ಅವರಿಗೆ ಯಾರೂ ಸಪೋರ್ಟ್ಗೆ ಬರುವುದಿಲ್ಲ. ನಂತರ ಇನ್ನೇನು ಮಾಡುವುದು, ಮತ್ತೆ ಬಂಡೆಯನ್ನ ಏರೆ ಜೀವನ ನಡೆಸಬೇಕು ಎಂದು ಕೋತಿರಾಜ್ ಚಿತ್ರದುರ್ಗಕ್ಕೆ ಮರಳುತ್ತಾರೆ. ಅಲ್ಲಿ ಕೋಟೆಯನ್ನ ಹತ್ತಿ ಅದರಿಂದ ಬರುತ್ತಿದ್ದ ವಾರಕ್ಕೆ ಸಂಪಾದನೆಯಾಗುತ್ತಿದ್ದ 3,000-4,000 ರೂಪಾಯಿಗಳಿಂದಲೇ ಇಂದಿಗೂ ಕೂಡ ಜೀವನ ನಡೆಸುತ್ತಿದ್ದಾರೆ. ಆನಂತರ ಏಂಜಲ್ ಜಲಪಾತವನ್ನ ಏರುವ ವಿಷಯವಾಗಿ ಅವರು ಮತ್ತೊಮ್ಮೆ ಸುದ್ದಿಯಾಗುತ್ತಾರೆ. ಇಂತಹ ಪ್ರತಿಭೆಗಳಿಗೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಏನು ಕೂಡ ಸಹಾಯ ಮಾಡುವುದಿಲ್ಲ. ಇಂದಿಗೂ ಕೋತಿರಾಜ್ ಪ್ರವಾಸಿಗರು ನೀಡುವ 3,000-4,000 ರೂಪಾಯಲ್ಲೇ ಬದುಕು ನಡೆಸಬೇಕಿದೆ. ಏಂಜಲ್ ಜಲಪಾತವನ್ನ ಏರಿದ ಮೇಲಾದರೂ ಅವರ ಬದುಕು ಬದಲಾಗುತ್ತದೆಯಾ ಗೊತ್ತಿಲ್ಲ. ಇನ್ನಾದರೂ ಸರ್ಕಾರಗಳು ಕೋತಿರಾಜ್ರವರ ನೆರವಿಗೆ ಅಗತ್ಯವಾದ ಸೌಲಭ್ಯ ಕಲ್ಪಿಸಿಕೊಡಲಿ ಎಂಬುದು ಅಭಿಮಾನಿಗಳ ಕೋರಿಕೆ. ಈ ಬಗ್ಗೆ ನೀವೇನ್ ಹೇಳ್ತೀರಾ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.